ಇನ್ನು ಫೋಕ್ಸೋ ಕೇಸ್ನಲ್ಲಿ ಶ್ರೀಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಒಂದಿಷ್ಟು ಸಾಲು ಸಾಲು ಪ್ರಶ್ನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ. 4 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಶ್ರೀಗಳು. ಶ್ರೀಗಳ ಬಂಧನ ಆಯಿತು, ಉಳಿದ 3 ಬಂಧನ ಯಾವಾಗ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೈಲು ಪಾಲಾದಂತಹ ಹಾಸ್ಟೆಲ್ ವಾರ್ಡನ್ ರಶ್ಮಿ, ಈಗ A1 ಆರೋಪಿ ಮತ್ತು A2 ಆರೋಪಿ ಇಬ್ಬರ ಬಂಧನ ಆಗಿದೆ. ಅವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಬಹುತೇಕ ಇವತ್ತು ಸ್ಥಳ ಮಹಜರನ್ನು ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಉಳಿದವರನ್ನು ಯಾವಾಗ ಬಂಧಿಸ್ತಾರೆ? ಯಾಕೆಂದರೆ ಪೋಕ್ಸೋ ಕಾಯ್ದೆಯಡಿ 5 ವಿರುದ್ಧ FIR ದಾಖಲಾಗಿರುವಂತಹದ್ದು. A1 ಆರೋಪಿ ಶಿವಮೂರ್ತಿ ಶರಣರು, A2 ಆರೋಪಿ ವಾರ್ಡನ್ ರಶ್ಮಿ ಅವರು. ಜನಸಾಮಾನ್ಯರಿಗೊಂದು ನ್ಯಾಯ, ಗಣ್ಯರಿಗೊಂದು ನ್ಯಾಯ. ಪೋಕ್ಸೋ ಕೇಸ್ ದಾಖಲಾಗಿ 6 ದಿನಗಳ ಬಳಿಕ ಮುರುಘಾಶ್ರೀ ಅರೆಸ್ಟ್. ಪ್ರಕರಣದ ಉಳಿದ 3 ಆರೋಪಿಗಳ ಅರೆಸ್ಟ್ ಯಾವಾಗ? ಪೋಕ್ಸೋ ಕೇಸ್ ನಡಿ ನಂಬರ್ 1 ಆರೋಪಿಯಾಗಿ ಮುರುಘಾಶರಣರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪ್ರಕರಣದ A2 ಆರೋಪಿಯಾದ ಹಾಸ್ಟೆಲ್ ವಾರ್ಡನ್ ರಶ್ಮಿ ಕೂಡ ಅರೆಸ್ಟ್ ಆಗಿ ಶಿವಮೊಗ್ಗದ ಲೇಡೀಸ್ ಸೆಲ್ ಅನ್ನ ಸೇರಿದ್ದಾರೆ. ಆದರೆ ಕೇಸ್ ದಾಖಲಾದಾಗಿನಿಂದ ಮುರುಘಾಶರಣರ ಮಠದಲ್ಲಿಯೇ ಬೀಡು ಬಿಟ್ಟಿದ್ದ ಶ್ರೀ ಮಠದ ಉತ್ತರಾಧಿಕಾರಿ ಕಾರ್ಯದರ್ಶಿಯಾದ ಪರಮಶಿವಯ್ಯ, ಮಠದ ಪರ ವಕೀಲ ಗಂಗಾಧರಯ್ಯನನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ 3 ಆರೋಪಿಗಳ ಬಂಧನ ಯಾವಾಗ ಅಂತ ಪ್ರಶ್ನಿಸುತ್ತಿದ್ದಾರೆ. ಮುರುಘಾಶರಣರು August 26 ಪೋಕ್ಸೋ ಪ್ರಕರಣ ದಾಖಲಾಗ್ತಿದ್ದಂತೆ ಬಚಾವಾಗಲು ರಾತ್ರೋರಾತ್ರಿ ಧಾರವಾಡಕ್ಕೆ ತೆರಳಿದ್ರು. ಈ ವೇಳೆ ಎಚ್ಚೆತ್ತ ಚಿತ್ರದುರ್ಗ ಪೊಲೀಸರು ಮಠಕ್ಕೆ ಬಿಗಿ ಬಂದೋಬಸ್ತ್ ಮಾಡಿದ್ರು. ಆದರೆ ಮಠದಲ್ಲಿಯೇ ಬೀಡು ಬಿಟ್ಟಿದ್ದ 3 ಆರೋಪಿಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರಕರಣದ A1 A2 ಆರೋಪಿಗಳನ್ನು ವಶಕ್ಕೆ ಪಡೆಯುವ ಮೂಲಕ ಅದೇ ದೊಡ್ಡ ಸಾಧನೆ ಅಂತ ಬಿಂಬಿಸುತ್ತಿದ್ದಾರೆ. ಒಟ್ಟಾರೆ ಪ್ರಭಾವಿಗಳಾದರೂ ಕಾನೂನಿಗೆ ಮುರುಘಾಶರಣರು ತಲೆಬಾಗಿದ್ದಾರೆ. ಆದರೆ ಮಠದಲ್ಲೇ ಇದ್ದ ಉಳಿದ 3 ಆರೋಪಿಗಳನ್ನ ಬಂಧಿಸದೆ ಸ್ವತಂತ್ರವಾಗಿ ಓಡಾಡಿಕೊಂಡಿರಲು ಪೊಲೀಸರು ಬಿಟ್ಟಿರೋದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಅರ್ಜುನ್, ಎಸ್ ಸಿದ್ರಾಜು, ಪಬ್ಲಿಕ್ TV, ಚಿತ್ರದುರ್ಗ. ಅದರ ಸಂಪೂರ್ಣವಾಗಿ ಹೊಣೆಯನ್ನು ಈಗ ಪೊಲೀಸರೇ ಹೊತ್ಕೊಳ್ಬೇಕಾಗತ್ತೆ ಇದರಲ್ಲಿ. ಯಾಕಂದರೆ ನಿಮಗೆ ಈ ಪ್ರಕರಣ ದಾಖಲಾಗಿ 1 ಆಗೋಗಿದೆ. ಸೊ A3 A4 A5 ಅವರು ಇಷ್ಟೊಂದು ಅಪ್ಸ್ಕೊಂಡಾಗಕ್ಕೆ, ಅವರು ಎಲ್ಲೂ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಅದ್ರ ಹೊಣೆಯನ್ನು ಹೊರಬೇಕಾಗಿರುವಂಥದ್ದು ಯಾರು? ಪೊಲೀಸ್, ಸ್ವತಃ ಪೊಲೀಸರೇ. ಹೌದು, ಕಾರಣ ಅವ್ರನ್ನ ಓಡಾಡಕ್ಕೆ ಬಿಟ್ಟಿದ್ದೀರಾ. ಕೇಸ್ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ವಶಕ್ಕೆ ತಗೊಂಡು ವಿಚಾರಣೆ ಮಾಡಬೇಕು, ಅದನ್ನು ಯಾವುದನ್ನು ಮಾಡದಿರೋದಕ್ಕೆ ಪೊಲೀಸರೇ ಸಂಪೂರ್ಣವಾಗಿ ಇದರ ಹೊಣೆಯನ್ನು ಹೊತ್ಕೊಳ್ಬೇಕು. ಅವರೇ, ಇನ್ಯಾರೂ ಅಲ್ಲ. ಹುಡ್ಕೊಂಡು ಬನ್ನಿ ಅವರನ್ನು, ಎಲ್ಲಿ ಹೋಗಿದ್ದಾರೆ, ಬಿಟ್ರಿ. ಇವರ ಇನ್ವೆಸ್ಟಿಗೇಷನ್ನಲ್ಲಿ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸರ್. ಏನೇ ಅನುಮಾನಗಳು ವ್ಯಕ್ತವಾಗಲಿ ಈಗ ಇದರಲ್ಲಿ ವಿಚಾರದಲ್ಲಿ ಪ್ರೇಮ್, ಫಸ್ಟ್ ಮಾಡಬೇಕಾಗಿದ್ದ ಕೆಲಸ ಏನು? FIR ದಾಖಲಾಯ್ತಾ? ಹೌದು. A1 A2 A3 A4 A5 ಅಂತ ಹಾಕಿದ್ದೀರಾ ಆರೋಪಿ 1 ರಿಂದ 5 ವರೆಗೂ. A1 ಆರೋಪಿಯನ್ನು ಕೂಡ ನೀವು ವಿಚಾರಣೆ ಮಾಡಲಿಲ್ಲ. A2 A3 A4 A5 ಇದರಲ್ಲಿ ಅವರು ಸಹಕರಿಸಿದ್ರು ಅಂತ ಹೇಳಿ ಇದೆ ಅದರಲ್ಲಿ FIR ಅಲ್ಲಿ. ಸೊ ಹಾಗಾಗಿ ಆ 4 ಜನರನ್ನ ಕರೆಸಬೇಕಾಗಿತ್ತು, ಅವರನ್ನು ವಿಚಾರಣೆ ಇಲ್ಲ. ಸೊ ಇದರಲ್ಲಿ ಟೋಟಲಿ ತನಿಖಾಧಿಕಾರಿಗಳ ವೈಫಲ್ಯನೇ ಇದಕ್ಕೆ ಕಾರಣ. ಓಕೆ, ಆ 3 ಜನ ಎಲ್ಲಿದ್ದಾರೆ ಅಂದರೆ ಅವರು ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡು ಅವರು ಬೇಲ್ ಪಡ್ಕೊಳ್ಳೋವರೆಗೂ ಕಾಯ್ಕೊಂಡಿದ್ದಿರೋ ಏನು ಕತೆ? ಯಾಕೋ ಅದೇ ಡೌಟ್ ಬರ್ತಾ ಇದೆ, ಗೊತ್ತಿಲ್ಲ ಅದು ಹೇಗೆ ಮಾಡ್ಕೊಳ್ತಾರೆ ಏನು ಅಂತ ಹೇಳಿ. ಯಾಕಂದರೆ ಮನೆ SP ಸಾಹೇಬರೇ ಹೇಳಿದರು ಅಗತ್ಯತೆ ಬಿದ್ದರೆ ಅನ್ನುವಂಥ ಮಾತು, ಅವರೇ ಹಂಗೆ ಹೇಳಿದ್ಮೇಲೆ ಇನ್ನೇನು ಹೇಳೋಕ್ಕಾಗತ್ತೆ ಸರ್? ಇದರಲ್ಲಿ ಇವರು ತನಿಖೆ ನಡೆಸಲಿಕ್ಕೆ ಇಷ್ಟೊಂದು ವಿಫಲ ಆಗ್ತಾ ಇದ್ರೆ ಸಂತ್ರಸ್ತ ಬಾಲಕಿಯರಿಗೆ ನ್ಯಾಯವನ್ನು ಹೇಗೆ ಒದಗಿಸ್ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಾಮಾನ್ಯ ಸಹಜವಾಗಿ ಕಾಡುತ್ತೆ. ಹೌದು, ಡೆಫಿನೆಟ್ ಆಗಿ ಕಾಡುತ್ತೆ. ಸೊ ಅದಕ್ಕೆ ಅಲ್ವಾ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಂಥ ಪ್ರಕರಣ ಈಗ. ಹೌದು ಸರ್, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆದ ನಂತರನೇ ಬಂಧಿಸುವಂಥ ಕೆಲಸಕ್ಕೆ ಮುಂದಾದರು. ಎಷ್ಟು? 6 ದಿನಗಳ ಬಳಿಕ. ಅಲ್ಲಿವರೆಗೂ ಏನು ಮಾಡ್ತಾ ಇದ್ರು? ಅದೇ ಪ್ರಶ್ನೆ ಕಾಡ್ತಾ ಇದ್ದಿದ್ದು ನಿಜ. ಆ ವಿಚಾರದಲ್ಲಿ ಈಗ ನ್ಯಾಯಾಲಯ ಇದರಲ್ಲಿ ಸರ್ ಹೇಳ್ತಾ ಇದ್ರು ಬಿಗ್ ಬುಲೆಟಿನಲ್ಲಿ, 2 ಕೇಸ್ಗಳನ್ನು ಹೇಳ್ತಾ ಇದ್ದಿದ್ದು ಅವರು. ಒಂದು, ಸರ್ಕಾರ ಇಂತಹ ವಿಚಾರದಲ್ಲಿ ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಂಡಾಗ ಪ್ರಕರಣ ಹೇಗೆ ಹೋಗುತ್ತೆ, ಸರ್ಕಾರಗಳು ನಿರ್ಲಕ್ಷ್ಯವನ್ನು ಮಾಡಿದಾಗ ನ್ಯಾಯಾಲಯ ಹೇಗೆ ಅದರಲ್ಲಿ ಇಂಟರ್ಫಿಯರ್ ಆಗುತ್ತೆ, ಇಂತಹ ಪ್ರಕರಣಗಳು ತುಂಬ ಸ್ಟ್ರಾಂಗ್ ಆಗಿ ಹೇಳುತ್ತೆ ಅನ್ನೋದು ಕೂಡ ಹೇಳಿದರು. 2 ಎಕ್ಸಾಂಪಲನ್ನು ಹೇಳಿದರು ಬಿಗ್ ಬುಲೆಟಿನಲ್ಲಿ. ಸೊ ಹಾಗಾಗಿ ನೋಡೋಣ ಈ ಪ್ರಕರಣದಲ್ಲಿ ಏನು ಮಾಡುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಮುಂದಿನ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇನ್ನು ಪ್ರತಿಷ್ಠಿತ ಮುರುಘಾಮಠದ ಶ್ರೀಗಳು ಸದ್ಯ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅವರಿಗೆ. ಸೋಮವಾರ ಕೋರ್ಟ್ ಎದುರು ಹಾಜರಾಗ್ತಾರೆ. ಅದಾದ ನಂತರ ನಿನ್ನೆ DYSP ಕಚೇರಿಯಲ್ಲಿ ತನಿಖಾ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಶ್ರೀಗಳು ರಾತ್ರಿ ಅಲ್ಲೇ ಕಳೆದಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿರೋದ್ರಿಂದ. ಸೊ ಇನ್ನು ಪ್ರಕರಣದ ಸಂತ್ರಸ್ತ ಬಾಲಕಿಯರಿಂದ ಈಗಾಗಲೇ ಮಠದ ಆವರಣ ಹಾಗೂ ಶ್ರೀಗಳ ವೈಯಕ್ತಿಕ ಸ್ಥಳದಲ್ಲಿ ಪೊಲೀಸರು ಮಹಜರ್ ನಡೆಸಿದ್ದಾರೆ. ಅಂದರೆ ಆ ಕೊಠಡಿ ಏನಿತ್ತು ಅಲ್ಲೆಲ್ಲ ಮಹಜರ್ ನಡೆಸಿದ್ದಾರೆ. ಅದು ಆ್ಯಕ್ಚುಲಿ ಮಾಡಬೇಕಾಗಿದ್ದು ಕ್ರೈಮ್ ಸೀನನ್ನು ನೋಡಬೇಕಾಗಿದ್ದು
FIR ದಾಖಲಾಗಿ ಮಾರನೇ ದಿನ ಒಂದೆರಡು ದಿನಗಳಲ್ಲಿ ಆಗಬೇಕಿತ್ತು. ಸೊ ಹೀಗಾಗಿ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಇನ್ನು ಕಾರವಾರಕ್ಕೆ ಹೋಗೋಣ. ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣದಡಿಯಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಆ ಕುರಿತಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ ಶಿರಸಿಯ ಶ್ರೀ ರುದ್ರದೇವರ ಮಠದಲ್ಲಿ ನೀರವ ಮೌನ ಆವರಿಸಿದೆ. ಯಾಕೆಂದ್ರೆ ಅದು ಮೊದಲು ಶ್ರೀಗಳು ದೀಕ್ಷೆ ಪಡೆದುಕೊಂಡಂತಹ ಜಾಗ ಅದು. ಆ ಮಠದ ಆವರಣದಲ್ಲಿ ಈಗ ಎಲ್ಲವೂ ಕೂಡ ಸ್ತಬ್ಧವಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಪೋಕ್ಸೋ ಪ್ರಕರಣ ಪೊಲೀಸ್ ಕಸ್ಟಡಿಯಲ್ಲಿ ಮುರುಘಾಶ್ರೀ. ಶ್ರೀಗಳು ಮೊದಲು ಪೀಠ ಅಲಂಕರಿಸಿದ ಮಠದಲ್ಲಿ ನೀರವ ಮೌನ. ಉತ್ತರ ಕನ್ನಡದ ಶಿರಸಿಯ ರುದ್ರದೇವರ ಮಠ ಈಗ ಖಾಲಿ ಖಾಲಿ. ಚಿತ್ರದುರ್ಗದ ಮುರುಘಾ ಶರಣರು ಪೋಕ್ಸೋ ಕಾಯ್ದೆಯಡಿ ಬಂಧಿಸಲಾಗಿದೆ. ಇದೀಗ ಅವರು ಮೊದಲ ಬಾರಿಗೆ ಮಠಾಧೀಶರಾಗಿ ಪಟ್ಟಾಭಿಷೇಕಗೊಂಡ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ರುದ್ರದೇವರ ಮಠದಲ್ಲಿ ನೀರವ ಮೌನ ಆವರಿಸಿದೆ. ಮಠಕ್ಕೆ ಇದೀಗ ಬೀಗ ಬಿದ್ದಿದೆ. ಮಠದಲ್ಲಿ ಯಾವ ಭಕ್ತರು ಸಹ ಕಾಣಿಸದೆ ಖಾಲಿ ಖಾಲಿ ಹೊಡಿತಿದೆ. ಶಿರಸಿಯ ಶ್ರೀ ರುದ್ರದೇವರ ಮಠದಲ್ಲಿ 1979ರಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿಯಿಂದ ಮುರುಘಾ ಶರಣರಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಶಿರಸಿಯಲ್ಲೇ 8 ವರ್ಷಗಳ ಕಾಲ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಹಾವೇರಿಯ ಹೊಸಮಠಕ್ಕೆ ಸ್ವಾಮೀಜಿಯಾಗಿ ನೇಮಕವಾಗ್ತಾರೆ. ತಮ್ಮ ಕ್ರಾಂತಿದಾಯಕ ಹೆಜ್ಜೆಯಿಂದ ಜನಮನ್ನಣೆಯನ್ನು ಗಳಿಸಿ ನಂತರ ಚಿತ್ರದುರ್ಗದ ಮುರುಘಾ ಮಠದ ಪೀಠಾಧಿಪತಿಯಾಗಿ ನೇಮಕಗೊಂಡು ಹೆಸರನ್ನ ಮಾಡಿದರು. ಬಹಳ ಸಣ್ಣ ಈ ಮಠಕ್ಕೆ ರುದ್ರದೇವರ ಮಠಕ್ಕೆ ಪೀಠಾಧಿಕಾರಿಯಾಗಿ ಬಂದಿದ್ರು. ಆಮೇಲಿಂದ ಒಳ್ಳೆ ಬಹಳ ಚೆನ್ನಾಗಿ ಪ್ರತಿಯೊಂದು ಇದರಲ್ಲೂ ಅಭಿವೃದ್ಧಿ ನಡೆಸಿ ಮಾಡ್ಕೊಳ್ತಾ ಹೊರಟಿದ್ರು. ಎಲ್ಲ ಮಠಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಒಂದು ಘಟನೆ ಆಗಿರೋದ್ರಿಂದ ನಮಗೆ ಬಹಳ ಮನಸ್ಸಿಗೆ ಖೇದ ಅನಿಸಿದೆ. ಬಂದ್ರೆ ನಾವು 30 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಅವ್ರು ಬಂದಾಗೆಲ್ಲ ಪ್ರಸಾದ ಒಯ್ತಿದ್ವಿ. ನಾನಷ್ಟೇ ಅಲ್ಲ, ನನ್ನಂತ ತುಂಬಾ ಜನ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಬರೋರು ತುಂಬಾ ಗೌರವದಿಂದ ತುಂಬಾ ಪ್ರೀತಿಯಿಂದ ನಡ್ಕೊಂಡ್ರು. ಇನ್ನು ಸ್ವಾಮೀಜಿಯ ಹತ್ತಿರದ ಭಕ್ತರು ಸ್ವಾಮೀಜಿ ಮೇಲಿನ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಸ್ವಾಮೀಜಿ ಒಂದು ಸಮಾಜಕ್ಕೆ ಸೀಮಿತವಾಗಿದೆ, ಕ್ರಾಂತಿದಾಯಕ ಹೆಜ್ಜೆ ಇಟ್ಟು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ಎಲ್ಲ ಸಮಾಜ ಬಂಧುಗಳನ್ನು ಇಲ್ಲಿ ವಿಶ್ವಾಸಕ್ಕೆ ತಗೊಂಡು ಈ ಮಠನ ಅತ್ಯಂತ ವ್ಯವಸ್ಥಿತವಾಗಿ ರಚನೆ ಮಾಡಿದ್ರು. ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮ ನಡೀತಿದ್ವು. ನಮಗೆ ಸಂಪೂರ್ಣ ವಿಶ್ವಾಸ, ಯಾಕಂದ್ರೆ ಈಗೇನು ಶಿವಮೂರ್ತಿ ಶರಣರ ಜೊತೆ ಕಳೆದ 40 ವರ್ಷಗಳಿಂದ ನನಗೆ ವೈಯಕ್ತಿಕ ಪರಿಚಯ ಇದೆ. ಈಗೇನು ಅವ್ರ ಮೇಲೆ ಅಪಾದನೆ ಬಂದಿದೆ, ಇದೊಂದು ನನಗೆ ಸಮಟ್ಟಿಗೆ ಒಂದು ಷಡ್ಯಂತರನೋ ಅಥವಾ ಏನೋ ಇರಬಹುದು. ನಮಗಂತೂ ಅವ್ರ ಮೇಲೆ ಫುಲ್ 100% ವಿಶ್ವಾಸ ಇದೆ. ಇದು ಕೂಡಲೇ ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಒಟ್ಟಿನಲ್ಲಿ ಮುರುಘಾಶ್ರೀಗಳ ಬಂಧನವಾಗ್ತಿದ್ದಂತೆ ಶಿರಸಿಯ ರುದ್ರದೇವ ಮಠದಲ್ಲಿ ನೀರವ ಮೌನ ಆವರಿಸಿದ್ದು ಮಠದ ಕಾರ್ಯಾಚರಣೆಗಳೆಲ್ಲ ಸ್ತಬ್ಧವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಸಹಜವಾಗಿ ನೀರವ ಮೌನ ಇರುತ್ತೆ, ಯಾಕಂದ್ರೆ ಅವರನ್ನು ನಂಬಿರುವಂಥವ್ರು, ಅವ್ರನ್ನ ಪ್ರೀತಿಸುವಂಥವ್ರು, ಅವರು ಭಕ್ತರು, ಅವರ ಅನುಯಾಯಿಗಳು ಯಾರಿರ್ತಾರೆ, ಅವ್ರಿಗೆ ನೋವು ಆಗಿರುತ್ತೆ. ಸೊ ಹಾಗಾಗಿ ನೀರವ ಮೌನ ಇರುತ್ತೆ. ಇನ್ನೊಂದು ಕಡೆಗೆ ಹಲವು ಭಕ್ತರು ಈ ವಿಚಾರದಲ್ಲಿ ಅನೇಕ ರೀತಿಯಾಗಿ ದುಃಖವನ್ನು ತೊಡ್ಕೊಂಡಿದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವ್ರಿಗಿರುವಂಥ ವಿಶ್ವಾಸ ಎಷ್ಟೇ, ತಾವು ನಂಬಿದಂತಹ ಆ ವ್ಯಕ್ತಿ ಸ್ವಾಮೀಜಿ ಅವ್ರು ಇಂಥದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರು ಎಲ್ಲದರಿಂದ ಕೂಡ ಪಾರಾಗಿ ಬರ್ತಾರೆ ಅನ್ನುವಂಥ ವಿಶ್ವಾಸ ಅವರಿಗಿದೆ. ಅದು ತನಿಖೆಯಿಂದ ಆಚೆ ಬರಬೇಕು. ಈಗ ಪರ ವಿರೋಧದ ಪ್ರತಿಭಟನೆಗಳು ಹಲವು ಕಡೆಗಳಲ್ಲಿ ನಡೀತಾ ಇದೆ. ಇವತ್ತು ಕೂಡ ಸಾಧ್ಯತೆ ಇದೆ, ನಿನ್ನೆಯೂ ಕೂಡ ಆಯಿತು. ಇವತ್ತು ಹೇಗಿರುತ್ತೆ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವರದಿ ಇದೆ ನೋಡಿ. ಲೌಕಿಕ ಜನರಿಗೆ ಗೊತ್ತಿದೆ, ಇದು ಪಿತೂರಿ ಇದೆಯೋ ಷಡ್ಯಂತ್ರ ಇದೆಯೋ ಎಲ್ಲವೂ ಕೂಡ ಸಮಾಜಕ್ಕೆ ಗೊತ್ತಿರುವಂಥ ವಿಷಯ ಏನೈತೆ. ಅವ್ರ ವಿರುದ್ಧವಾಗಿ ಈ ರೀತಿ ಕಳಂಕ ತರುವಂಥ ಹಿನ್ನೆಲೆ ಒಳಗೆ, ಪರಂಪರೆ ಗುರುಗಳಿಗೆ ಧಕ್ಕೆ ತರುವಂಥ ಹಿನ್ನೆಲೆ ಒಳಗೆ ಈ ಷಡ್ಯಂತ್ರ ನಡೆದಿರುವಂಥದ್ದನ್ನು ಹಲವಾರು ಸಮಾಜಕ್ಕೆ ಗೊತ್ತಿರುವಂಥದ್ದನ್ನು ಪರಮ ಪೂಜ್ಯರು ಅವರು ಆರೋಪ ಮುಕ್ತರಾಗಿ ಬಂದೇ ಬರ್ತಾರೆ. ಅವರು ಯಾವತ್ತಿಗೆ ಕೂಡ ಸಮಾಜದ ಏಳಿಗೆಗೋಸ್ಕರ, ತನ್ನ ವೈಯಕ್ತಿಕ ಆರೋಗ್ಯಕ್ಕಿಂತ ಸಮಾಜದ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಟ್ಟಂಥವರು. ಎಲ್ಲಿ ಈ ನ್ಯಾಯಾಲಯದ ಪ್ರಕ್ರಿಯೆ ಇದೆಲ್ಲವೂ ನ್ಯಾಯಾಲಯದ ಅಂಗಳದಲ್ಲಿದೆ, ನ್ಯಾಯವನ್ನು ಕೊಡುವಂಥ ನ್ಯಾಯಾಲಯ ಇದೆ. ಆ ನಿಟ್ಟಿನಿಂದನೇ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಇದರಿಂದ ಮುಕ್ತರಾಗಿ ಬರಲಿ ಮುರುಗೇಶನಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ.